ಅಸ್ಸಲಾಮು ಅಲೈಕುಂ ರಹ್ಮತುಲ್ಲಾಹಿ ವಬರಕಾತುಹು. ನಮ್ಮ ಈ ಜಮಾತಿನ ಖತೀಬರಾದಂತಹ ಇಬ್ರಾಹಿಂ ಮುಸ್ಲಿಮರವರೇ, ಹಿರಿಯ ಮುಸ್ಲಿಂ ನೇತಾರರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಜನಾಬ್ ಸಿ ಎಂ ಇಬ್ರಾಹಿಂ ಸಾಹೇಬ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಉಲಮಗಳೇ, ಗಣ್ಯ ವ್ಯಕ್ತಿಗಳೇ, ಇಲ್ಲಿ ಸೇರಿದಂತಹ ನನ್ನ ಸಹೋದರ ಸಹೋದರಿಯರೇ, ತಾಜುಲ್ ಉಲಮ ಅವರ ಅನುಸ್ಮರಣೆ ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಜುಲ್ ತಂಗಲ್ ಅವರ ಬಗ್ಗೆ, ಅವರ ಮಹತ್ವದ ಬಗ್ಗೆ ಬಹಳಷ್ಟು ಈಗಾಗಲೇ ಮಾತನಾಡಿದ್ದಾರೆ ಹಾಗೂ ಇನ್ನು ಮುಂದೆ ಅನೇಕ ವಿದ್ವಾಂಸರು ಕೂಡ ಮಾತನಾಡಲಿದ್ದಾರೆ. ಸಮಯದ ಅಭಾವದಿಂದ ಒಂದು ನಿಮಿಷ ಕೂಡ ಮಾತನಾಡಲ್ಲ ಅಂತ ಹೇಳಿದರು, ಆದರೂ ತಂಗಲ್ ಅವರ ಬಗ್ಗೆ ಒಂದು ಅವಕಾಶ ಸಿಕ್ಕಿದೆ. ಇನ್ನೊಂದು ಮುಖ್ಯವೇನೆಂದರೆ, ಈ ನನ್ನ ಈ ಜಾಗದಲ್ಲೇ ಅಂಥ ಒಂದು ಮಹಾನ್ ವಿದ್ವಾಂಸರಿಗೆ ಈ ಒಂದು ಅನುಸ್ಮರಣೀಯ ಹಾಗೂ ಅನುಸ್ಮರಣೆಯ ಇವಂಥ ಒಂದು ಪುಣ್ಯ ಕಾರ್ಯಕ್ರಮ ನಡೆಯುವುದು ನನಗೆ ಒಂದು ಸಂತೋಷ ಸಂದಿದೆ. ಅದರಲ್ಲಿ ಅಲ್ಲಾಹು ಇನ್ನೂ ನಮಗೆಲ್ಲರಿಗೂ ಬರಕತ್ತಿದೆ ಎಂದು ಭಾವಿಸಿರ್ತೇನೆ. ಅದೇ ರೀತಿ ತಂಗಳ ಬಗ್ಗೆ ಒಂದೆರಡು ಸಣ್ಣ ಒಂದು ಉದಾಹರಣೆಗಳನ್ನು ನಾನು ನನ್ನ ಅನುಭವದಲ್ಲಿ ಹೇಳ ಬಯಸ್ತೇನೆ. ತಂಗಳು ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ವಿಷಯದಲ್ಲಿ ಈ ಅಹಂಭಾವದ ಬಗ್ಗೆ ಒಂದು ಮಾತನಾಡ್ತಿದ್ದರು. ಐ ಆಮ್ ದ ಗ್ರೇಟ್ ಅಂತ ಒಂದು ಎಕ್ಸಾಂಪಲ್, ನಾನೇ ಒಬ್ಬ ದೊಡ್ಡವ, ನಾನೇ ಒಬ್ಬ ಅಂತಂದ್ರಲ್ಲಿ ಯಾರಿಗೂ ಅಹಂಭಾವ ಇರಬಾರ್ದು ಅಂತೇಳಿ. ಅದೇನೆಂದರೆ, ಯಾವಾಗಲೂ ಇಬ್ಲೀಸ್ನ ಒಂದು ವಿಚಾರದಲ್ಲಿ ಅವರು ಹೇಳ್ತಾರೆ, ನನಗೆ ಈಗಲೂ ನೆನಪಿದೆ. ಅಲ್ಲಾಹು ತಾಲಾ ಆದಮ್ ಅಲಿ ಇಸ್ಲಾಮರನ್ನು ಮೊದಲು ಮಣ್ಣಲ್ಲಿ ಸೃಷ್ಟಿಸಿದಾಗ ಇಬ್ಲೀಸ್ ನಿಮಗೆ ಅವರು ಹೇಳಿದರು ಸುಜ್ಜುದ್ ಹಾಕ್ಲಿ. ಆಗ ಇಬ್ಲೀಸ್ ಹೇಳಿದ್ರು, ಇಲ್ಲ ನಾನೊಂದು ಮಹಾನ್, ನಾನು ಬೆಂಕಿಯಲ್ಲಿ ನನ್ನ ಸೃಷ್ಟಿಸಿದ್ದು ಮಣ್ಣಿನಲ್ಲಿ ನಾನು ಮಾಡಲ್ಲ ಅಂತ ಹೇಳಿ. ಅದೇ ಒಂದು ಈ ಮಹತ್ವ ಅವರ ಮಾತು, ಯಾರಿಗೂ ಒಂದು ಅಹಂಭಾವದ ಮಾತು ಇರಬಾರ್ದು ಅಂತ ಹೇಳಿ ಅನೇಕ ಕೆಲವು ಇಂಥ ಉದಾಹರಣೆ ಕೊಡ್ತೇನೆ. ನನಗೆ ಗುಲ್ಸ್ಮರಿಸ್ತೇನೆ, ತಾಜ್ ಮಹಲ್ ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಯಶವಂತರದಲ್ಲಿ ಒಂದು ಮಸೀದಿ ನನಗೆ ಕರೆದಿದ್ರು. ಬಾಲ ಸಿಟ್ಟಿನಲ್ಲಿ ನನಗೆ ಇಲ್ಲಿ ಸರಿಯಾಗುವುದಿಲ್ಲ, ನಾನು ಅವರನ್ನು ಕಾಣಲು ಹೋದಾಗ ಇಲ್ಲ ನಾನು ನಿನ್ನ ಮನೆಗೆ ಬರ್ತೇನೆ ಅಂತೇಳಿ ಅಲ್ಲೇ ನಾನು ಇರ್ತೇನೆ ಅಂತೇಳಿ ಅವರೊಂದು ಬಂದಾಗ ಬಂದು ಮನೆಯಲ್ಲಿ ಒಂದು ಊಟ ಮಾಡಿ ಬಿಟ್ಟಾಗ ನನಗೆ ಇಲ್ಲಿ ಬಹಳಷ್ಟು ಉಪನಿಕೆ ರಹಾ ತಾಯಿ ಎಡೆ ಬಂದಿರು ನಮ್ಮ ಹಾಗೂ ನನಗೆ ಈಗಲೂ ನನ್ನ ಆ ಮನಸ್ಸಿನಲ್ಲಿ ಹೃದಯದಲ್ಲಿ ಆ ಭಾಗ ಆಗಲೂ ನೆನಪಾಗ್ತಿದೆ. ಅವರು ನಿಧನ ಬಂದಾಗ ನಾನು ಬೆಂಗಳೂರಿಂದ ಬಂದು ಆ ಟೈಮಲ್ಲಿ ಇಮಿಡಿಯೇಟು ನಾವು ಮುಂತಾಜ್ ನಾವು ಕಾರ್ ಮಾಡಿಕೊಂಡು ಅವರ ಮೈತನ ನೋಡಲಿಕ್ಕೆ ಹೋದೆವು. ಆವಾಗ ಅವರ ಶಿಷ್ಯರ ಬಗ್ಗೆ, ಒಂದು ಸಾಮಾನ್ಯ ಶಿಷ್ಯರಿರಬೇಕಾದರೆ ಕಂಪ್ಲೀಟ್ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ದೂರದಲ್ಲಿ ಟ್ರಾಫಿಕ್ ಜಾಮ್ ಆಗಿ ಫುಲ್ಲಾಗಿ ನಾವು ಒಂದು 12 ಗಂಟೆಗೆ ತಲುಪಿದವರು. ಬೆಳಿಗ್ಗೆ ಅವರನ್ನು ನೋಡಲಿಕ್ಕೆ ಸಿಕ್ಕಿರೋದು 4 ಗಂಟೆಗೆ. ಅಂಥ ಒಂದು ವ್ಯಕ್ತಿ, ಮಹಾನ್ ವ್ಯಕ್ತಿ. ಅದನ್ನು ಯಾರು ಕನ್ನಡದಲ್ಲಿ ಒಂದು ಗಾದೆಯನ್ನು ಹೇಳ್ತಾರೆ, ಶರಣರ ಗುಣ ಮರಣದ ನಂತರ ಗೊತ್ತಾಗುತ್ತೆ ಅಂತ ಹೇಳಿ. ಹಾಗೆ ಆ ಒಂದು ಅಷ್ಟೊಂದು ಶಿಷ್ಯರಿದ್ದದ್ದು ಅಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಆ ದಿವಸದ ಒಂದು ಅವರು ನಿಧನ ಹೊಂದಿದ ದಿವಸದಲ್ಲಿ ನೋಡಿದಾಗ ನನಗೆ ಗೊತ್ತಿರಬಹುದು ಅಂತ ಹೇಳಿ. ಅದು ಒಂದು ಸಣ್ಣ ಮನೆ, ಅದು ಅವರ ಸ್ವಂತ ಮನೆ ಅಂತೇವರು, ಮಕ್ಕಳ ಮನೆಯನ್ನು. ಆ ಒಂದು ಇಂಥ ಒಂದು ಮಹಾನ್ ವ್ಯಕ್ತಿ ನಾನು ತಿಳ್ಕೊಂಡೆ. ಇಷ್ಟು ವರ್ಷ ಒಂದು ಉಳ್ಳಾಲದ ಕಾಜಿಯಾಗಿ ಇಷ್ಟೊಂದು ಮಹಾನ್ ವ್ಯಕ್ತಿಯಾಗಿ ಅವರ ಮನೆತನವನ್ನು ನೋಡಿದರೆ ಆಗಲೂ ನಾನು ಇಟ್ಕೊಳ್ಬೋದು. ದುಡ್ಡಿನ ಆಸೆಗೋಸ್ಕರ ಬರೀ ಒಂದು ಇಡೀ ನಮ್ಮ ಸಮುದಾಯದ ಶಿಕ್ಷಣಕ್ಕೋಸ್ಕರ ಇಡೀ ಒಂದು ಅರಬಿಗೆ ನನಗೆ ಸಣ್ಣದಿರುವಾಗ ಇದೇ ಮಸೀದಿಯಲ್ಲಿ ನನ್ನ ತಂದೆಯವರು ಆ ಟೈಮಲ್ಲಿ ಒಂದು ಅಧ್ಯಕ್ಷ ಇದ್ದಂತೆ, ಇದೇ ಕೃಷ್ಣ ಮಸೀದಿಯಲ್ಲಿ ಇಲ್ಲಿ ಹಳೆಯ ತೀವ್ರ ಹುಸೇನಾಜಿ ಅಂತ ಒಂದು ಬಹಳ ವರ್ಷ ಒಂದು ಖತೀಬರಾಗಿದ್ದರು. ಆವಾಗ ಅವರು ರಿಟೈರ್ ಆದಮೇಲೆ ಉಲ್ಲಾಲ ತಂಗಲ್ ಹತ್ರ ಎಲ್ಲರೂ ಹೋಗಿ ನಮಗೆ ಒಂದು ಒಳ್ಳೆ ಖತೀಬನ್ನು ಕೊಡಿ ಅಂತ ಹೇಳಿದಾಗ ಇದೇ ನಮ್ಮ ಉಸ್ತಾದನ್ನು ಕಲಿಸಿದರು. ಅವರೊಂದು ನೀವು ಟ್ರಯಲ್ ನೋಡಿ, ಅದೇ ಅಲ್ಹಮ್ದುಲಿಲ್ಲಾ ಆ ಉಸ್ತಾದ್ ಆ ದಿವಸ ತಗೊಂಡವರು ಇವತ್ತಿಗೂ ನಮ್ಮ ಖತೀಬಾಗಿ ಇಲ್ಲಿ ನಿಲ್ತಾರೆ. ಇಂಥ ಒಂದು ಅವಕಾಶ ಕೊಟ್ಟು ಈ ನನ್ನ ಈ
ಈ ಕ್ಷೇತ್ರದಲ್ಲಿ ಹಾಗೂ ಈ ಜಮೀನಲ್ಲಿ ಅವರನ್ನು ಅನುಸ್ಮರಣೆ ಮಾಡೋದು ಬಹಳ ಒಂದು ಅಲ್ಲಾಹು ಸುಬ್ಹಾನ ತಾಲಾ ನಮಗೆ ಅವರನ್ನು ಆಖಿರತ್ ಅವರಿಗೆ ಇದು ಮಾಡಿ ನೆನಪಿ ಮಾಡಿ ಜನ್ನತ್ತಲ್ಲಿ ಅವರಿಗೆ ಸ್ಥಳವನ್ನು ಮಾಡಿ ಉಣ್ಕೊಳ್ಳಿ ಅಂತೇಳಿ ನಾವೆಲ್ಲ ಪ್ರಾರ್ಥಿಸಿ ನನ್ನ ಈ ಎರಡು ಮಾತುಗಳು ನಾನು ಮುಗಿಸ್ತೇನೆ. ಓ ಆಖಿರ್ ದಹನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಇದೀಗ ನಮ್ಮ ಮುಂದೆ ಜನ ಜನ ಏ 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